ಹಾಗಾಗಿ ಇವತ್ತು ಈ ಒಂದು ಮೋದಿ ಸರ್ಕಾರ ಈ ಒಂದು ಯಾವ ಯೋಜನೆಗಳು ಜಾರಿಗೆ ತಂದರೆ ಇದು ಖಂಡಿತ ಕೂಡ ನಮ್ಮ ದೇಶಕ್ಕೆ ಅತ್ಯಂತ ಅಪಾಯಕಾರಿ ಮಾತ್ರ ಅಲ್ಲದೆ ಆರ್ಎಸ್ಎಸ್ ಎಜೆಂಡಾದಿಂದ ಕೂಡಿದೆ. ಇವತ್ತು ಒಂದು ಸುಳ್ಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಸಾರ್ವಜನಿಕ ಉದ್ದಿಮೆಗಳಲ್ಲಿ 10% ತರಬೇತಿ ಆದವರಿಗೆ ಅವಕಾಶ ಕೊಡ್ತೇವೆ. 4 ವರ್ಷ ತರಬೇತಿ ಆದಂತ 25 ಗಂಟೆಗೆ ಅವಕಾಶ ಕೊಟ್ಟು ಬಾಕಿಯವರಿಗೆ ಸಾರ್ವಜನಿಕ ಉದ್ದಿಮೆಯಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಒಂದು ಕಡೆ ಸಾರ್ವಜನಿಕ ಉದ್ಯಮದಲ್ಲಿ ಕೊಡ್ತೇವೆ ಅಂತ ಹೇಳೋದು, ಇನ್ನೊಂದು ಕಡೆ ಅದೇ ಸಾರ್ವಜನಿಕ ಉದ್ದಿಮೆಯನ್ನ ಖಾಸಗೀಕರಣ ಮಾಡುವಂತದನ್ನು ನೋಡುತ್ತೆ. ಒಂದು ವೇಳೆ ಖಾಸಗೀಕರಣ ಆದರೆ ಖಂಡಿತ ಕೂಡ ಅವಕಾಶ ಸಿಗುವುದಿಲ್ಲ. ಇವತ್ತು ನಾವು ಯಾವ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಖಾಸಗೀಕರಣ ಮಾಡುವ ಮುಖಾಂತರ ಎಲ್ಲಾ ಕ್ಷೇತ್ರವನ್ನು ಕೂಡ ಕಾರ್ಪೊರೇಟ್ ಸಂಸ್ಥೆಗೆ ಅನುಕೂಲ ಮಾಡಿಕೊಡುವ ನಂತರ ನಮ್ಮ ದೇಶದ ಅದು ಎಲ್ಐಸಿ ಇರಲಿ, ಬಿಎಸ್ಎನ್ಎಲ್ ಇರಲಿ, ರೈಲ್ವೆ ಇರಲಿ, ಎಲ್ಲವನ್ನು ಕೂಡ ಕಾರ್ಪೊರೇಟ್ ಸಂಸ್ಥೆಗೆ ಅನುಕೂಲ ಮಾಡಿಕೊಡುವ ಮುಖಾಂತರ ನಮ್ಮ ಸಂಪತ್ತನ್ನು ದಾರ ಎರೆದು ಕೊಟ್ಟಿದ್ದಾರೆ. ಇವತ್ತು ಸೈನ್ಯಕ್ಕೂ ಕೂಡ ಕೇಳ್ತಿದ್ದಾರೆ. ಒಂದು ಮಂದಿ ಗಾಯಪಂಡ ಈ ಯೋಜನೆ ಸರ್ಕಾರ ಘೋಷಣೆ ಮಾಡ್ತದೆ 24 ಗಂಟೆ ದುಲಾಗಿಡಿ ಇಡೀ ದೇಶದ ಬಾರಿ ಮನದ ರೀತಿಯ ಒಂದು ಯೋಜನೆಗೆಲ್ಲ ಜವಳಿರ್ನ ಒಂದು ಹೋರಾಟ ಲಕ್ಷಣ ಐತ ಮಿಲಿಟರಿಗೆ ಸೇರಡು ದೇಶದ ಗಡಿಯನ್ನು ಕಾಪಾಡು ಐತೊಟ್ಟಿಗೆ ನಿರುದ್ಯೋಗದ ಈ ಭೀಕರವಾಯಿನಂಚಿನ ಪರಿಸ್ಥಿತಿ ಬಿಟ್ಟು ಬರ್ತದೆ. ಕುಟುಂಬದ ಸಾಕು ಪಕ್ಕಂಚಿನ ಆಸಕ್ತರಾದಿತ್ತಿನಂಚಿನ ಜವನಿರ್ ದೇಶದ ಉದ್ದಗಲಗಳ ಬಲ್ಲ ರೀತಿಯ ಹೋರಾಟಕ್ಕೆ ಜತ್ತೀರಿ. ಆ ಹೋರಾಟ ಹಿಂಸಾತ್ಮಕ ರೂಪ ತಲೆಯಿಂದ ರೈಲ್ವೆ ಸೇರಿದಂತೆ ಪೆದ ಪೆದ್ದ ಕೇಂದ್ರ ಸರ್ಕಾರದ ಆಸ್ತಿಲಿಗೆ ಹಾನಿ ಲಾಂಡಿ ಪ್ರಾಣ ಹಾನಿ ಲಾಂಡಿ ಹಿಂಸಾಚಾರ ಸಂಭವಿಸಿದೆ. ಅಂಚೆ ಅನುಗುಣಗ ಪೂರಾ ಮಾಧ್ಯಮಗಳ ಈ ಸುದ್ದಿ ಬಲ್ಲ ರೀತಿಯ ಬತ್ತಿ ನೀಡಿದ ಹತ್ರ ಅಗ್ನಿಪಥ ಪಡ್ತಂತಿರ ಯೋಜನೆ ಜವಳಿರಿಗೆ ಮಾತ್ರ ಅದೇ ದೇಶದ ಭದ್ರತೆಗೆ ಮಿಲಿಟರಿಗೆ ಮಾತ್ರ ಒಟ್ಟು ದೇಶದ ಹಿತಾಸಕ್ತಿಗೆ ವಿರುದ್ಧ ಒಂದು ಪಡ್ತಂತಿನ ಒಂದು ಅಂದಾಜು ಇಡೀ ದೇಶದ ಜನಕ್ಕೆಲ್ಲ ಎದುರು ಬಾಯಿದೆ.